ಈಗ ನಾನು ಹೇಳಿದ್ರೆ ಅನಿಲ್ ಅಟ್ಟಿಸ್ಕೊಂಬಂದ್ಬಿಡ್ತಾರೆ ಅಷ್ಟೇ ನನ್ನ. ನಾನಿದ್ದೀನಿ ಸರ್ ಪಕ್ಕ ಲಾಟಿ ಇಲ್ಲಮ್ಮ, ಅದು ಗೊತ್ತಲ್ಲ ನನಗೆ ಏನು ಅಂಥದ್ದು ಅಡ್ರೆಸ್. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋಂಥ ದುನಿಯಾ ವಿಜಯ್ ಹಾಗೂ ಧನಂಜಯ್ ಅವರಿಗೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ದುನಿಯಾ ವಿಜಯ್ ಅವರು ಕೈದಿಗಳ ಪರವಾಗಿ ಬಂದಿದ್ದಾರೆ, ಧನಂಜಯ್ ಡಿಪಾರ್ಟ್ಮೆಂಟ್ ಪರವಾಗಿ ಬಂದಿದ್ದಾರೆ. ನಾವು ಕೈದಿಗಳಂದರೆ ಕೈದಿಗಳಲ್ಲ. ಆಮೇಲೆ ವಿಜಯ್ ಸಿನಿಮಾ ನೋಡಿದ್ಮೇಲೆ ನಾನು ಇವರು ಪರವಾಗಿ ಬಂದಿದ್ದು ಕರೆಕ್ಟ್ ಅಂತ ಅನಿಸುತ್ತೆ, ಏ ಸೂಪರ್ ಅಂತ ಅನಿಸುತ್ತೆ. ಇದು ಈ ಅನಿಲೇ ಇದಕ್ಕೆ ಮುಖ್ಯ ಸೂತ್ರಧಾರ, ಇಡೀ ಒಂಥರ ಈ ಬೆನ್ನಿಗೆ ಇದೆ ಅಂತದಪ್ಪ, ಇದು ಕಟ್ಕೊಂಡು ರಥ ಹಿಡಿತಾರಲ್ಲ ಆ ಥರದ ಸಾಹಸ ಮಾಡಿದ್ದಾರೆ ಅನಿಲು ಈ ಸಿನಿಮಾಗೆ. ಯಾಕೆ ಅಂತಂದರೆ ಮಧ್ಯೆ ನಮ್ಗೆ ಎರಡೆರಡು ವರ್ಷ ಕರೋನಾ ಬೇರೆ ಬಂತು. ಭಾಳ ಬುದ್ಧಿವಂತಿಕೆಯಿಂದ ಫಸ್ಟು ಫಾರಿನ್ ಟೂರ್ದು ಒಂದು 25 ದಿನ ಶೂಟ್ ಮಾಡಿದ್ರು. ಆಮೇಲಿಂದ ಇಲ್ಲಿ ಬಂದು ಮಾಡೋಕ್ಕೆ ಹೋದರೆ ಕರೋನಾ ನಮ್ಗೆ ಅಟಕಾಯಿಸ್ಕೊತು, ನಮ್ಗೆ ನನಗಲ್ಲ ಇದು ಎಲ್ಲರಿಗೂ ಬಂತು. ಆ ಭಯದಲ್ಲೆಲ್ಲ ಬಚ್ಚಿಕೊಂಡ್ವಿ. ಅದಾದಮೇಲಿಂದು ಸಿನಿಮಾ ಮಾಡಲೇಬೇಕಾಗಿತ್ತಲ್ಲ, ಅವರ ಸ್ನೇಹಿತರು ಎಲ್ಲ ಸೇರ್ಕೊಂಡಿದ್ದನ್ನು ಈ ಸಿನಿಮಾನ ನಿಜವಾಗಲೂ ಮಾಡಿದ್ರು. ಫಸ್ಟ್ ನನಗೆ ಈ ಕತೆ ಹೇಳಿದ ತಕ್ಷಣ ನನಗೆ ಅನಿಲ್ ಅವ್ರಿಗೆ ನನಗೂ ಅವ್ರು ಮಾಡಿದ ಕಮರ್ಷಿಯಲ್ ಸಿನಿಮಾಗೂ ಇದಕ್ಕೂ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಯಾಕಂದರೆ ಇವತ್ತು ಜಗತ್ತಿನಲ್ಲಿ ಎಲ್ಲ ಥರದ ಸೀಸನ್ ಮುಗಿದು ಒಂದು ಕಾಲಕ್ಕೆ ಸಿಡಿ ಸೀಸನ್ ಇತ್ತು, ಇನ್ನೊಂದು ಕಾಲಕ್ಕೆ ದೇವ್ರ ಸೀಸನ್ ಅಂತೂ ನಿಮ್ಗೆ ಗೊತ್ತು. ಇಡೀ ದೇಶದಲ್ಲೆಲ್ಲ ದೇವ್ರ ಸಿನಿಮಾಗಳೇ ಮಾಡಾಕಿದ್ವಿ. ಇವಾಗ ಎಲ್ಲ ಹೆಣ್ಣು ಗಂಡು ಪರಿಸರ ಇನ್ನು ವೆರೈಟಿ ವೆರೈಟಿ ದೇವಗಳು ಬಂದು ಹೋದವು, ಆ ಸೀಸನ್ನು ಮುಗಿತು. ಇವತ್ತು ನಿಜವಾಗ್ಲೂ ಎಲ್ಲ ಪ್ರಪಂಚದಲ್ಲಿ ಎಲ್ಲರೂ ಹಾಲಿವುಡ್ ಫಿಲಮ್ ಕೂಡ ಕಂಟೆಂಟ್ ಕಡೆ ತಿರ್ಕೊಂಡಿದ್ದಾರೆ. ಅಂದರೆ ಪರ್ಫಾರ್ಮೆನ್ಸಿಂದ ಹೋಗಿ, ಯಾಕೆಂದರೆ ಇವತ್ತು ಮನೆಗೆ ಎಲ್ಲನೂ ಎಲ್ಲ ಥರದ ಇದನ್ನು ಕೈಗೆ ಬಂದುಬಿಟ್ಟಿದೆ. ಇವತ್ತಿನ ದಿನ ಜಗತ್ತಿನಲ್ಲಿ ಯಾವುದೇ ಥರದ ಸಿನಿಮಾ ಆಗ್ಬೋದು, ಬೇರೆ ಥರದ ಆರ್ಟ್ ಆಗ್ಬೋದು, ಏನು ಗೊತ್ತಾಗಬೇಕಂದ್ರೂ ಟಿ ವಿಲಿ ನೋಡ್ತಾರೆ. ಹಾಗಾಗಿ ಅವರು ಪರ್ಫಾರ್ಮೆನ್ಸಿಂದ ಸ್ವಲ್ಪ ಆ್ಯಕ್ಟಿಂಗ್ನ ಕಡೆಗೆ ಪ್ರೇಕ್ಷಕರು ಒತ್ತು ಕೊಡ್ತಾ ಇದ್ದಾರೆ, ಅದನ್ನು ಮೆಚ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಸಕ್ಸಸ್ಸು ಬರ್ತಿದೆ. ಆ ದೃಷ್ಟಿಯಿಂದ ನಾನು ಅನಿಲ್ ಅವ್ರನ್ನ ಕೇಳಿಕೊಂಡೆ, ನೀವು ಮಿಕ್ಕಿದ್ದು ಬೇರೆ ಸಿನಿಮಾಗಳು ಮಾಡಿ, ಫಸ್ಟ್ ಇದನ್ನು ಮಾಡಿ ಅಂತಂದರು. ಅವರು ಹಂಗೆ ಹಿಂಗೆ ಅದ್ಗ ಇದ್ಗ ಅನ್ನೋದ್ರಲ್ಲ ಒಂದು 2 ತಿಂಗಳಲ್ಲಿ ಅದನ್ನ ಶುರುವೇ ಮಾಡಿಬಿಟ್ರು. ಫಸ್ಟ್ ಅವರು ಈ ಕತೆ ಏನು ಅಂದ್ಕೊಂಡು ಫಸ್ಟ್ ಕ್ಯಾರೆಕ್ಟರ್ನ ಫಿಕ್ಸ್ ಮಾಡಿಕೊಂಡೆ ನಮ್ಗೆ ಕತೆ ಹೇಳಿದ್ರು. ಸರ್, ಈ ಕ್ಯಾರೆಕ್ಟರ್ ನೀವು ಮಾಡ್ತಿದ್ದೀರಾ, ಈ ಕ್ಯಾರೆಕ್ಟರ್ ರವಿಶಂಕರ್ ಅವ್ರು ಮಾಡ್ತಿದ್ದಾರೆ, ಈ ಕ್ಯಾರೆಕ್ಟ್ರು ಅನಿಲ್ ಮಾಡ್ತಿದ್ದಾರೆ, ಮತ್ತು ಚಿಕ್ಕಣ್ಣ ಇದು ಮಾಡ್ತಿದ್ದಾರೆ ಅಂತ ಎಲ್ಲ ಕ್ಯಾರೆಕ್ಟರ್ಗಳು ಫಿಕ್ಸ್ ಮಾಡ್ಕೊಂಡಿದ್ರು. ನಾನು ಇದೇನು ಅನಿಲು ಎಲ್ಲನೂ ಈ ಥರ ಫಿಕ್ಸ್ ಮಾಡ್ಕೊಂಡು ಹಿಂಗೆ ಅಂತಂದರೆ ಇಲ್ಲ, ನಾನು ನಮ್ಮದು ಇಡೀ ಟೀಮ್ ಕುತ್ಕೊಂಡು ಕತೆ ಮಾಡಿ ಅದನ್ನು ಇನ್ನು ಈ ಥರ ಡೈಲಾಗ್ ಹಿಂಗೆ ಆಗುತ್ತೆ ಅಂದರೆ ಎಲ್ಲ ನಿಮ್ಮ ಇನ್ಕ್ಲೂಡಿಂಗ್ ರವಿಶಂಕರ್ ಅವ್ರದ್ದು ಕೂಡ ಡೈಲಾಗ್ ಅವ್ರನ್ನೇ, ಅವನು ಬಂದ ಇವನು ಬಂದ ಯಾಕೆ ಬಂದ ಅಂತ. ಆ ಥರದ್ದೆಲ್ಲ ಹಿಂಗೆ ಇದು ಮಾಡ್ಕೊಂಡು ಮಾಡಿದ್ದಾರೆ. ನಾನಿದ್ದು ಬಿಡಿ, ನಾನಿದ್ದು ಈಗ ಸಿಕ್ಕಿದೆ, ಅವ್ರ ಟೀಮ್ಗೂ ಚೆನ್ನಾಗಿ ಸಿಕ್ಕಿದೆ.